ನಮಸ್ಕಾರ ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ಅಶ್ವಗಂಧದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡುತ್ತೇವೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಅಶ್ವಗಂಧ ಎಂಬುದು ಒಂದು ಔಷಧೀಯ ಗಿಡ, ಹಿರಿಯರಿಂದ ಹಿರಿಮದ್ದು ಎಂದು ಕರೆಸಿಕೊಳ್ಳುವ ಈ ಸಸ್ಯ ಪುರಾತನ ಕಾಲದಿಂದಲೂ ಆಯುರ್ವೇದ ಪದ್ಧತಿಯಲ್ಲಿ ಹೆಚ್ಚು ಉಪಯೋಗ ಮಾಡುತ್ತಿರುವ ಒಂದು ಔಷಧೀಯ ಗಿಡವಾಗಿದೆ ಮತ್ತು ಮನಕುಲಕ್ಕೆ ಅದ್ಭುತವಾದ ಗಿಡಮೂಲಿಕೆಯಾಗಿ ಪ್ರಕೃತಿಯ ಒಂದು ಉಡುಗೊರೆ ಎಂದು ಪರಿಗಣಿಸಲಾಗುತ್ತದೆ. ಈಗಲೂ ಅನೇಕ ಔಷಧಿಗಳಲ್ಲಿ ಅಶ್ವಗಂಧವನ್ನು ಉಪಯೋಗ ಮಾಡುತ್ತಾ ಇದ್ದಾರೆ. ಈ ಸಸ್ಯದ ಬೇರಿನಿಂದ ಕುದುರೆ ಮೂತ್ರದಂತಹ ವಾಸನೆ ಬರುತ್ತದೆ ಮತ್ತು ಇದರ ಬೇರನ್ನು ಸ್ವಚ್ಛಗೊಳಿಸಿ ಪುಡಿ ಮಾಡಿ ಸೇವಿಸಿದರೆ ಅಶ್ವದಂತೆ ಶಕ್ತಿ ಬಲ ಉತ್ಸಾಹ ಬರುತ್ತದೆ. ಆದ್ದರಿಂದ ಇದಕ್ಕೆ ಅಶ್ವಗಂಧ ಎಂಬ ನಾಮವು ಬಂದಿದೆ. ಇನ್ನು ಈ ಗಿಡದ ಪ್ರಮುಖವಾದ ಉಪಯೋಗವನ್ನು ನೋಡೋದಾದರೆ ಈ ಗಿಡಮೂಲಿಕೆಯಿಂದ ಲೈಂಗಿಕ ನಿಶಕ್ತಿ ಹೋಗುತ್ತದೆ. ಅಷ್ಟೇ ಅಲ್ಲದೆ ಪುರುಷರನ್ನು ದೈಹಿಕವಾಗಿ ಸದೃಢರಾಗುತ್ತಾರೆ ಮತ್ತು ಅಶ್ವಗಂಧವು ನಿಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಮೆದುಳಿನ ಕಾರ್ಯವನ್ನು ಸುಧಾರಿಸುತ್ತದೆ. ಇದು ಪುರುಷರಲ್ಲಿ ಖಿನ್ನತೆಯನ್ನು ದೂರ ಮಾಡುತ್ತದೆ, ಜೀವನ ಅವಧಿಯನ್ನು ಹೆಚ್ಚಿಸುತ್ತದೆ ಮತ್ತು ಲೈಂಗಿಕ ಶಕ್ತಿ ಪುಟಿದೇಳುವಂತೆ ಮಾಡುತ್ತದೆ. ಇದನ್ನು ನಿಯಮಿತವಾಗಿ ಬಳಕೆ ಮಾಡುವುದರಿಂದ ಹಂತ ಹಂತವಾಗಿ ನಿಮ್ಮೂರು ದೌರ್ಬಲ್ಯ ಕಡಿಮೆಯಾಗಿ ನಿಮ್ಮೂರಿಕೆ ಹತೋಟಿಗೆ ಬರುತ್ತದೆ. ಇನ್ನು ಅನೇಕ ಪುರುಷರಲ್ಲಿ ಕಡಿಮೆ ಲೈಂಗಿಕ ಆಸಕ್ತಿಯನ್ನು ಹೊಂದಿರುತ್ತಾರೆ. ಪುರುಷರಲ್ಲಿ ಕಂಡುಬರುವ ಬಂಜೆತನದ ಮುಂತಾದ ಸಮಸ್ಯೆಗಳಿಗೆ ಅಶ್ವಗಂಧ ನಿವಾರಿಸಬಲ್ಲದು. ಇನ್ನು ಇದನ್ನು ಹೇಗೆ ಉಪಯೋಗ ಮಾಡಬೇಕು ಮತ್ತು ಇದು ಎಲ್ಲಿ ಸಿಗುತ್ತದೆ ಅಂತ ನೋಡೋದಾದರೆ ಎಲ್ಲ ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಅಶ್ವಗಂಧ ಸಿಗುತ್ತದೆ ಅಥವಾ ನೀವು ಇದನ್ನು ಅಮೆಜಾನ್ನಲ್ಲಿಯೂ ಕೂಡ ತೆಗೆದುಕೊಳ್ಳಬಹುದು. ಅದರ ಲಿಂಕ್ ಈ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರುತ್ತೇವೆ, ಒಂದು ಸಲ ಚೆಕ್ ಮಾಡಿ. ಇನ್ನು ಇದನ್ನು ಹೇಗೆ ಸೇವನೆ ಮಾಡಬೇಕು ಎಂದು ನೋಡೋದಾದರೆ ಅಶ್ವಗಂಧ ಪುಡಿಯನ್ನು ದಿನಕ್ಕೆ ಒಂದು ಅಥವಾ ಎರಡು ಬಾರಿ 1-2 ಚಿಕ್ಕ ಚಮಚೆ ಪುಡಿಯನ್ನು ಒಂದು ಲೋಟ ನೀರು ಅಥವಾ ಹಾಲಿನಲ್ಲಿ ಒಂದಿಷ್ಟು ಜೇನುತುಪ್ಪವನ್ನು ಹಾಕಿ ಕುಡಿಯಬಹುದು ಅಥವಾ 1/2 ಚಮಚೆ ಅಶ್ವಗಂಧ ಪುಡಿ 1/2 ಚಮಚೆ ಸಕ್ಕರೆ ಪುಡಿಯೊಂದಿಗೆ ಬೆರೆಸಿ ಅದನ್ನು ಉಗುರು ಬೆಚ್ಚಗಿನ ಹಾಲಿನೊಂದಿಗೆ ಬೆರೆಸಿ ಕುಡಿಯಬಹುದು. ಇನ್ನು ಇದನ್ನು ಎಷ್ಟು ದಿನ ತೆಗೆದುಕೊಳ್ಳಬೇಕು ಮತ್ತು ಯಾರು ತೆಗೆದುಕೊಳ್ಳಬೇಕು ಅಂತ ನೋಡೋದಾದರೆ ನಿಮಿರು ವೈಫಲ್ಯ, ವೀರೇಣದ ಕೊರತೆ, ಶೀಘ್ರ ಸ್ಖಲನದಿಂದ ಬಳಲುತ್ತಾ ಇರುವವರು ಕನಿಷ್ಠ 30-40 ದಿನಗಳ ಕಾಲ ಇದನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನು ವಯಸ್ಸು 40 ದಾಟಿದವರು ಪೂರ್ತಿ ಲಾಭ ಪಡೆಯಬೇಕೆಂದರೆ 2-3 ತಿಂಗಳ ಕಾಲ ಇದನ್ನು ಸೇವಿಸಬಹುದು. ಆದರೆ ಇದನ್ನು ಸೇವಿಸುವ ಮುನ್ನ ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ ಅವರ ಸಲಹೆಯನ್ನು ಪಡೆದು ನಿಗದಿತ ಪ್ರಮಾಣದಲ್ಲಿ ಮಾತ್ರ ಸೇವಿಸುವುದು ಒಳ್ಳೆಯದು. ಅದರಲ್ಲೂ ವಿಶೇಷವಾಗಿ ನೀವು ಯಾವುದಾದರೂ ರೋಗಗಳಿಂದ ಬಳಲುತ್ತಾ ಇದ್ದರೆ ವೈದ್ಯರ ಸಲಹೆಯನ್ನು ಪಡೆದುಕೊಂಡು ನಂತರ ಸೇವನೆ ಮಾಡಬಹುದು. ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಗಳನ್ನು ಪಡೆದುಕೊಳ್ಳಲು ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.